ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ 9 ಗಂಟೆಯಿಂದ 9:30 ತನಕ ರಾಮಾಚಾರಿ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಇದಾದ ನಂತರ 9:30 ಇಂದ 10 ಗಂಟೆಯ ತನಕ ಲಕ್ಷಣ ಸೀರಿಯಲ್ ಇತ್ತು. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 9 ಬರ್ತಾ ಇರೋದ್ರಿಂದ 9:30 ಇಂದ 11 ಗಂಟೆಯ ತನಕನೂ ಎಲ್ಲ ಸೀರಿಯಲ್ಗಳು ಕೂಡ ಬಿಗ್ ಬಾಸ್ಗೆ ದಾರಿಯನ್ನ ಮಾಡಿಕೊಡಬೇಕಾಗಿತ್ತು. ಅದರಿಂದಾಗಿನೇ 9:30 ಪ್ರಸಾರವಾಗ್ತಾ ಇದ್ದಂತಹ ಲಕ್ಷಣ ಸೀರಿಯಲ್ ಅನ್ನ 9 ಗಂಟೆಗೆ ಪ್ರಸಾರ ಮಾಡಿ 9 ಗಂಟೆಗೆ ಪ್ರಸಾರವಾಗ್ತಾ ಇದ್ದಂತಹ ರಾಮಾಚಾರಿ ಸೀರಿಯಲ್ನ ಸಮಯವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ಮೊದಲು ಡಿಸೈಡ್ ಮಾಡಿದ್ರು. ಬಟ್ ಇವಾಗ ಕಲರ್ಸ್ ಕನ್ನಡದವರು ಇನ್ನೊಂದು ನಿರ್ಧಾರವನ್ನ ಮಾಡಿದ್ದಾರೆ. ಇದು ಒಂದು ಭಾರಿ ನಿರ್ಧಾರ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 9 ಗಂಟೆಗೆ ಪ್ರಸಾರವಾಗ್ತಾ ಇದ್ದಂತಹ ರಾಮಾಚಾರಿ ಸೀರಿಯಲ್ ಏನೋ ಅದೇ ಸಮಯಕ್ಕೆ ಹಾಗೆಯೇ ಇರುತ್ತೆ. ಬಟ್ 9:30 ಪ್ರಸಾರವಾಗ್ತಾ ಇದ್ದಂತಹ ಲಕ್ಷಣ ಸೀರಿಯಲ್ನ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಸೀರಿಯಲ್ನ ಸಮಯವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಈ ಸೀರಿಯಲನ್ನು ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ರು. ಜೊತೆಗೆ ಈ ಸೀರಿಯಲ್ ಒಂದು ಪ್ರೈಮ್ ಟೈಮಲ್ಲಿ ಪ್ರಸಾರವಾಗ್ತಾ ಇತ್ತು. ಇವಾಗ ಸೀರಿಯಲ್ನ ಸಮಯವನ್ನು ಅನಿವಾರ್ಯ ಕಾರಣದಿಂದ ಬದಲಾವಣೆ ಮಾಡಿದ್ದಾರೆ. ಬಟ್ ಒಂದು 1/2 ಗಂಟೆನೋ 1 ಗಂಟೆನೋ ಬದಲಾವಣೆ ಮಾಡಿದರೆ ಪರವಾಗಿರಲಿಲ್ಲ. ಬಟ್ ಬರೋಬ್ಬರಿ 3 ಗಂಟೆಗಳಷ್ಟು ಈ ಒಂದು ಸೀರಿಯಲ್ ಹಿಂದಕ್ಕೆ ಬಂದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಂತಹ ಈ ಸೀರಿಯಲ್ನ TRP ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಬದಲಾವಣೆ ಮಾಡಿರೋದ್ರಿಂದ ಕಲರ್ಸ್ ಕನ್ನಡ ಏನಾದರೂ ಕೈ ಸುಟ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ರೈಸ್ ಆಗಿದೆ. ಸೊ ಬನ್ನಿ, ಹಾಗಾದ್ರೆ ಲಕ್ಷಣ ಸೀರಿಯಲ್ನ ಜೊತೆಗೆ ತನ್ನ ಟೆಲಿಕಾಸ್ಟ್ ಸಮಯವನ್ನ ಬದಲಾಯಿಸಿಕೊಂಡಿರುವಂತಹ ಇನ್ನೊಂದು ಸೀರಿಯಲ್ ಯಾವುದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಹಾಗೇನೆ ಹೊಸ ಟೆಲಿಕಾಸ್ಟಿಂಗ್ ಸಮಯ ಯಾವುದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಲಕ್ಷಣ ಸೀರಿಯಲ್ ಮೊದಲು 9:30 ಪ್ರಸಾರವಾಗ್ತಾ ಇತ್ತು. ಬಟ್ ಇನ್ಮೇಲೆ ಈ ಒಂದು ಸೀರಿಯಲ್ 8:30 ಪ್ರಸಾರವಾಗುತ್ತೆ. ಸೊ ಈ ಒಂದು ಸೀರಿಯಲ್ ಏನಿದೆ, ಇದು 8:30 ಪ್ರಸಾರವಾಗುತ್ತೆ ಅಂತ ಹೇಳಿದ ತಕ್ಷಣ ನಿಮಗೆಲ್ಲ ನೆನಪಾಗಿರಬಹುದು, 8:30 ಗಿಣಿರಾಮ ಸೀರಿಯಲ್ ಇತ್ತಲ್ವಾ ಅಂತ ಹೇಳಿ. ಹೌದು, ಈ ಮೊದಲು 8:30 ಗಿಣಿರಾಮ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು. ಬಟ್ ಇನ್ಮೇಲೆ ಈ ಸೀರಿಯಲ್ನ ಸಮಯ ಕೂಡ ಬದಲಾವಣೆ ಆಗ್ತಾ ಇದ್ದು ತುಂಬಾ ಜನರಿಗೆ ಇದು ಬೇಸರವನ್ನ ಉಂಟು ಮಾಡಿದೆ ಅಂತಾನೆ ಹೇಳಬಹುದು. ರಾತ್ರಿ 8:30 ಪ್ರಸಾರವಾಗ್ತಾ ಇದ್ದಂತಹ ಈ ಸೀರಿಯಲ್ ಇನ್ನು ಮುಂದೆ ಸೋಮವಾರದಿಂದ ಶನಿವಾರದವರೆಗೆ ಪ್ರಸಾರವಾಗಲಿದ್ದು ಸಂಜೆ 5:30 ಪ್ರಸಾರವಾಗಲಿದೆ. ಹೌದು, ಸರಿಯಾಗಿನೇ ಕೇಳಿಸ್ಕೊಂಡಿದ್ದೀರಾ. 8:30 ಸೀದಾ 5:30 ಈ ಒಂದು ಸೀರಿಯಲನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರೋದು ತುಂಬ ಜನರಿಗೆ ಬೇಸರವನ್ನು ಉಂಟು ಮಾಡಿದೆ. ಉತ್ತರ ಕರ್ನಾಟಕ ಭಾಷೆಯನ್ನು ಹೆಚ್ಚಾಗಿ ಹೊಂದಿರುವಂತಹ ಈ ಸೀರಿಯಲ್ಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದರು. ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಈ ಒಂದು ಸೀರಿಯಲನ್ನು ರಾತ್ರಿ 8:30 ನೋಡಲಿಕ್ಕೆ ಇಷ್ಟಪಡ್ತಾ ಇದ್ರು ಅಂತ ನನಗಂತೂ ಅನಿಸುತ್ತೆ. ಬಟ್ ಇನ್ಮೇಲೆ ಅನ್ಫಾರ್ಚುನೇಟ್ಲಿ 5:30 ಈ ಒಂದು ಸೀರಿಯಲನ್ನು ನೀವು ನೋಡಬೇಕಾಗಿರುತ್ತೆ. ಈ ರೀತಿಯಾಗಿ ಎರಡೆರಡು ಸೀರಿಯಲ್ನ ಸಮಯವನ್ನು ಬದಲಾವಣೆ ಮಾಡುವುದರ ಬದಲು ಕೇವಲ ಒಂದೇ ಸೀರಿಯಲ್ನ ಸಮಯವನ್ನು ಬದಲಾವಣೆ ಮಾಡಬಹುದಿತ್ತು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಿಮ್ಮ ಒಪಿನಿಯನ್ ಅನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.